ನಮಸ್ಕಾರ ವಿ ಟಿ ವಿ ಲೈವ್ಗೆ ಸ್ವಾಗತ ನಾನು ಹಳ್ಳಿ ವೆಂಕಟೇಶ್ ಇವತ್ತು ಬಹಳ ವಿಶೇಷವಾದ ಒಂದು ವಿಚಾರವನ್ನು ಇಟ್ಕೊಂಡು ನಿಮ್ಮದೆ ಕೂತಿದ್ದೀನಿ ಜ ನವೆಂಬರ್ ಇಪ್ಪತ್ತಾರು ಸಂವಿಧಾನದ ದಿನ ಅಂತ ನಾವು ಸಂವಿಧಾನವನ್ನು ಆತ್ಮಾರ್ಪಣೆ ಮಾಡಿಕೊಂಡಾಗ್ಲಿಂದಲೂ ಕೂಡ ಆಚರಿಸ್ಕೊಂಡು ಬರ್ತಾ ಬರ್ತಾಯಿದ್ವಿ ಆದರೆ ಈಗ ಯಾಕೋ ಒಂದಷ್ಟು ಸಂಶಯಗಳು ಸಂವಿಧಾನ ದಿನದ ಬಗ್ಗೆ ಇವೆ ಸಾಕಷ್ಟು ಮಾಧ್ಯಮಗಳಲ್ಲಿ ಈ ವಿಚಾರವಾಗಿ ಒಂದಷ್ಟು ಚರ್ಚೆಗಳು ಆಗ್ತಾಯಿವೆ ಅದರಲ್ಲಿ ಮುಖ್ಯವಾಗಿ ಈ ಸಂವಿಧಾನದ ದಿನವನ್ನು ವೇದ ಉಪನಿಷತ್ತುಗಳ ದಿನವಾಗಿ ಅಥವಾ ವೇದದ ದಿನವಾಗಿ ಆಚರಿಸಬೇಕು ಅನ್ನೋದು ಅನ್ನುವಂಥ ಒಂದು ಚರ್ಚೆ ಕೇಂದ್ರ ಸರ್ಕಾರದಿಂದ ನಡೀತಾ ಇದೆ ಅನ್ನುವಂಥದ್ದು ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಆಮೇಲೆ ಆದರೆ ಕೇಂದ್ರ ಸರ್ಕಾರ ಈ ಥರದ ಒಂದು ಆಜ್ಞೆಯನ್ನು ಅಥವಾ ಒಂದು ಆದೇಶವನ್ನು ಎಲ್ಲ ರಾಜ್ಯದ ಸರ್ಕಾರಗಳಿಗೆ ರವಾನೆ ಮಾಡಿದೆ ಎನ್ನುವಂಥ ಒಂದು ಸಂಶಯ ಕೂಡ ವ್ಯಕ್ತ ಇದೆ ಆದರೆ ಸತ್ಯ ಏನು ಅಂತ ಬಂದಾಗ ಸಂವಿಧಾನದ ದಿನವನ್ನು ನಾವು ಸಂವಿಧಾನದ ಪ್ರಸ್ತಾವನೆಗಳನ್ನು ಓದುವ ಮೂಲಕ ಅಥವಾ ಸಂವಿಧಾನದ ಆಶಯಗಳನ್ನು ನಾವು ಆಚರಣೆ ಮಾಡೋದ್ರ ಮೂಲಕ ಸಂವಿಧಾನದ ದಿನ ಸಂವಿಧಾನದ ದಿನವನ್ನು ಆಚರಿಸಬೇಕಾಗತ್ತೆ ಶಾಲಾ ಕಾಲೇಜುಗಳಿಗೆ ಸರ್ಕಾರ ಭಾಳ ಶಿಸ್ತಿನಿಂದ ಹೇಳಿರುವಂಥದ್ದು ಏನು ಅಂದರೆ ನೀವು ಮಕ್ಕಳಿಗೆ ಸಂವಿಧಾನದ ದಿನದಂದು ಸಂವಿಧಾನದ ಪ್ರಸ್ತಾವನೆಗಳನ್ನು ಓದಿಸಿ ಅಥವಾ ಅದರಲ್ಲಿರುವಂಥ ಆರ್ಟಿಕಲ್ಗಳನ್ನು ಗಟ್ಟಿಯಾಗಿ ಓದಿಸಿ ಅವುಗಳನ್ನು ಬರೆಸಿ ಅನ್ನೋ ರೀತಿ ಒಂದು ಸಂದೇಶವನ್ನು ಕರ್ನಾಟಕ ಗೌರ್ಮೆಂಟ್ ಕೊಟ್ಟಿದೆ ಅನ್ನೋದನ್ನು ಈಗ ನಾವು ನೋಡ್ತಿರುವಂಥದ್ದು ಆದರೆ ಕೇಂದ್ರ ಸರ್ಕಾರ ರವಾನೆ ಮಾಡ್ತಿರುವಂಥ ವಿಚಾರ ಏನಿದೆಯೋ ಅದು ವೇದಗಳ ದಿನವನ್ನಾಗಿ ಆಚರಿಸ್ಬೇಕು ಅಂತ ಇಲ್ಲಿ ಎಲ್ಲೋ ಒಂದು ಕಡೆ ಸಂವಿಧಾನದ ಆಶಯಗಳಿಗೆ ಧಕ್ಕೆ ತರುವಂಥ ಪ್ರಯತ್ನವನ್ನೇನಾದರೂ ಸರ್ಕಾರ ಮಾಡ್ತಿದೆಯಾ ಅಂತ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯ ಕೇಂದ್ರ ಸರ್ಕಾರ ಮಾಡ್ತಿದೆಯಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ ಅಂದರೆ ಸಂವಿಧ ಸಂವಿಧಾನ ಅನ್ನುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ಅಮೂಲ್ಯವಾದಂಥ ಒಂದು ವ್ಯವಸ್ಥೆ ಮತ್ತು ಅದನ್ನು ನಾವು ಸ್ವೀಕರಿಸಿ ಇದ್ದೀವಿ ಅದೇ ರೀತಿ ನಡ್ಕೋತಾ ಇದ್ದೀವಿ ಸಂವಿಧಾನದ ಆಶಯಗಳಿಗೆ ಧಕ್ಕೆ ಆಗದ ಹಾಗೆ ನಾವು ನೋಡ್ಕೋತಾ ಇದ್ದೀವಿ ಮತ್ತು ಈಗ ಈ ಬಿ ಜೆ ಪಿಯ ಕೇಂದ್ರ ಸರ್ಕಾರ ಏನಿದೆಯೋ ಇದು ವೇದಗಳನ್ನು ವೇದಗಳ ಹೆಸರಲ್ಲಿ ಅಥವಾ ಉಪನಿಷತ್ತುಗಳ ಹೆಸರಲ್ಲಿ ಆ ದಿನವನ್ನು ಆಚರಿಸಬೇಕು ಅಂತ ಇದು ಹೇಗಿದೆ ಅಂದರೆ ಒಂದು ಪವಿತ್ರವಾದ ದಿನದಂದು ಇನ್ನೊಂದು ಅಪವಿತ್ರ ವ್ಯವಸ್ಥೆಯನ್ನು ಮಾಡಬೇಕಾದಂಥ ಧಾವಂತಕ್ಕೆ ಈ ಕೇಂದ್ರ ಸರ್ಕಾರ ಬಿದ್ದಿದೆ ಅಂತ ನನಗನ್ಸುತ್ತೆ ನೀವೇನಾದರೂ ವೇದದ ದಿನವನ್ನಾಗಿ ಸಂವಿಧಾನದ ದಿನವನ್ನೇ ನೀವು ಪರಿಗಣಿಸೋದಾದರೆ ಇಡೀ ದೇಶದಾದ್ಯಂತ ಒಂದಷ್ಟು ಚರ್ಚೆಗಳಾಗೋದಕ್ಕಿಂತ ಹೆಚ್ಚಾಗಿ ನೀವು ಗಲಾಟೆಗೂ ಆಸ್ಪದವನ್ನು ಮಾಡ್ತೀರಿ ಅನ್ನೋ ಒಂದು ಆತಂಕ ಕಾಡ್ತಾ ಇದೆ ದಯಮಾಡಿ ಎಚ್ಚೆತ್ಕೋಬೇಕಾದಂಥದ್ದು ಮನುಷ್ ಸ್ಮೃತಿಯನ್ನು ಸಂವಿಧಾನದ ವಿರುದ್ಧವಾಗಿ ಇಡ್ತಾ ಇರುವಂಥದ್ದು ಇದೆಯಲ್ಲ ಅದು ತೀರಾ ನಾಚಿಕೆಗೇಡಿನ ಸಂಗತಿ ನೀವು ಮನುಸ್ಮೃತಿಯನ್ನು ಕಲಿಸೋದಾದರೆ ನಿಮ್ಗೆ ಯಾರಿಗೆ ಬೇಕೋ ಅವರು ಕಲ್ತ್ಕೊಡಿ ಆದರೆ ಸಂವಿಧಾನದ ದಿನದಂದೇ ನೀವು ವೇದ ಉಪನಿಷತ್ತು ಮನುಸ್ಮೃತಿಗಳನ್ನು ಪ್ರಸ್ತಾಪ ಮಾಡಿಕೊಂಡು ಅದರ ಹಬ್ಬಗಳನ್ನು ಅದರ ಆಚರಣೆಗಳನ್ನು ನೀವು ಮಾಡೋದಾದರೆ ಸಂವಿಧಾನಕ್ಕೆ ನೀವು ಕೊಡ್ತಿರುವಂಥ ಕೊಡಿಲಿಪೆಟ್ಟು ಅನ್ನೋದು ಭಾಳ ಸ್ಪಷ್ಟವಾಗಿ ಜನರಿಗೆ ಗೊತ್ತಾಗುತ್ತೆ ಹಾಗಾಗಿ ಸಂವಿಧಾನದ ದಿನ ಏನಿದೆಯಾ ಇಪ್ಪತ್ತಾರು ನವೆಂಬರ್ ಇಪ್ಪತ್ತಾರು ಅದು ಸಂವಿಧಾನದ ಅಷ್ಟೇ ಆಚರಣೆ ಆಗಬೇಕೇ ಹೊರತು ಅದರ ಆಶಯಗಳನ್ನು ನಾವು ಜನರ ಮನಸ್ಸಿಗೆ ಮುಟ್ಟಿಸಬೇಕೇ ಹೊರತು ಮತ್ತು ಅದರೊಳಗಡೆ ಒಂದು ಈ ಥರದ ವೇದ ದಿನವನ್ನು ಅಥವಾ ಉಪನಿಷತ್ತಿನ ದಿನವನ್ನು ಮನುಸ್ಮೃತಿಯನ್ನು ಕಲಿಸುವಂಥ ಪ್ರಯತ್ನವನ್ನು ಅಲ್ಲಿ ಮಾಡಲಿಕ್ಕೆ ಹೋಗಬಾರ್ದು ಹಾಗೆ ಮಾಡ್ತು ಅಂದರೆ ನಾವು ಸಂವಿಧಾನಕ್ಕೆ ಅಗೌರವವನ್ನು ಸಲ್ಲಿಸದಾಗೆ ಆಗುತ್ತೆ ಈಗ ಚರ್ಚೆ ಆಗ್ತಿರುವ ವಿಚಾರದಲ್ಲಿ ನಾವು ಮುಖ್ಯವಾಗಿ ಸಂವಿಧಾನದ ದಿನ ಮತ್ತು ವೇದ ದಿನ ಎರಡನ್ನು ಒಂದು ಕಡೆ ಇನ್ಕ್ಲೂಡ್ ಮಾಡುವಂಥ ಅದನ್ನು ಸೇರಿಸಿ ಆಚರಣೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರೋದು ಮಾಡೋದಕ್ಕೆ ಹೊರಟಿರುವಂಥದ್ದು ಕಾಣ್ತಾ ಇರುವಂಥದ್ದನ್ನು ನಾವು ನಿಮ್ಮ ಮುಂದೆ ಭಾಳ ದಿಟ್ಟತನದಿಂದಲೇ ಹೇಳಬೇಕಾದ ಹೇಳ್ಬೇಕಾಗತ್ತೆ ಜನ ಸಂವಿಧಾನವನ್ನು ಭಾಳಷ್ಟು ಪ್ರಬುದ್ಧರಾಗಿ ಮತ್ತು ನಂಬಿಕೆಯಿಂದ ನಂಬ್ಕೊಂಡಿದ್ದಾರೆ ಆ ನಂಬಿಕೆಯನ್ನು ಹೊಡೆಯುವಂಥ ಕೆಲಸವನ್ನು ಯಾವುದೋ ಒಂದು ಸರ್ಕಾರ ಮಾಡುತ್ತೆ ಅಂದರೆ ತೀರಾ ನಾಚಿಕೆಗೇಡುವಂಥ ನಮಗನಿಸುತ್ತೆ ನಮ್ಮ ವಿ ಟಿ ವಿಯ ಮೂಲಕ ನಾನು ಹೇಳೋದೇನು ಅಂದರೆ ಸಂವಿಧಾನದ ದಿನ ಇದೆಯಲ್ಲ ಆ ದಿನಕ್ಕೆ ಒಂದು ಪಾವಿತ್ರ್ಯತೆಯನ್ನು ನಾವು ತಂದುಕೊಂಡಿದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆದ ರಚನೆಯಾದಂಥ ಈ ಸಂವಿಧಾನ ಏನಿದೆಯೋ ಈ ಸಂವಿಧಾನಕ್ಕೆ ಜಗತ್ತಿನಾದ್ಯಂತ ಒಂದು ಮನ್ನಣೆ ಇದೆ ಒಂದು ಮಾನ್ಯತೆ ಕೂಡ ಇದೆ ಈ ಮಾನ್ಯತೆ ಮತ್ತು ಮನ್ನಣೆಯನ್ನು ನಾವು ಹಾಗೇನೇ ಗೌರವಿಸ್ಕೊಂಡು ಹೋಗಬೇಕಾಗತ್ತೆ ಜನರಿಗೆ ಸಂವಿಧಾನದ ಪ್ರಕಾರನೇ ಆಡಳಿತವನ್ನು ಹಕ್ಕುಗಳನ್ನು ಕರ್ತವ್ಯಗಳನ್ನು ನಾವು ಕೊಡ್ತಾ ಹೋಗಬೇಕಾಗತ್ತೆ ಎಲ್ಲೋ ನಾವು ಈ ಎಲ್ಲೆಯನ್ನು ಮೀರಿದು ಅಂದರೆ ಮತ್ಯಾವುದೋ ಒಂದು ಗೊಡ್ಡು ವ್ಯವಸ್ಥೆಗೆ ನಾವು ಒಗ್ಗಿಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ ಈ ವೇದದ ದಿನ ಇದೆಯಲ್ಲ ಇದು ಈಗ ಅಗತ್ಯವಿಲ್ಲದ್ದು ಅಂತ ನನಗನ್ಸುತ್ತೆ ಅಥವಾ ಉಪನಿಷತ್ತು ಅಥವಾ ಮನುಸ್ಮೃ ಮನುಸ್ಮೃತಿಯೋ ಇದು ಯಾವುದೂ ಕೂಡ ಈಗ ಅಗತ್ಯ ಇಲ್ಲದ್ದು ಅಗತ್ಯ ಬೇಕಾಗಿರೋದು ಸಂವಿಧಾನ ಸಂವಿಧಾನದ ಆಶಯಗಳನ್ನು ನಾವು ಪ್ರಸ್ತಾಪ ಮಾಡಬೇಕು ಸಂವಿಧಾನಗಳನ್ನು ಮಕ್ಕಳಿಗೆ ಮತ್ತು ವಿದ್ಯಾವಂತರಿಗೆ ಅಥವಾ ಹಳ್ಳಿ ಹಳ್ಳಿಗಳ ಮೂಲೆ ಮೂಲೆಗಳಿಗೂ ತಲುಪಿಸ್ಬೇಕಾದಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ ಅದು ಬಿಟ್ಟು ವೇದಗಳನ್ನು ಕಲಿಸ್ತೀವಿ ಅಥವಾ ಉಪನಿಷತ್ತುಗಳನ್ನು ಕಲಿಸ್ತೀವಿ ಅಂತ ಹೊರಡೋದಿದೆಯಲ್ಲ ಅದು ತೀರಾ ಮೂರ್ಖತನದ ಪರಮಾವಧಿ ಅಂತ ನನಗನ್ಸುತ್ತೆ ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ನಮಗೆ ಮನುಧರ್ಮಶಾಸ್ತ್ರಕ್ಕಿಂತ ಮುಖ್ಯವಾಗಿ ಸಂವಿಧಾನ ಮುಖ್ಯ ಸಂವಿಧಾನದ ಅಡಿಯಲ್ಲಿ ಬದುಕ್ತಿರುವ ನಮಗೆ ಅಥವಾ ಸಂವಿಧಾನದ ಅಡಿಯಲ್ಲಿ ಬಾಳ್ತಿರುವ ನಮಗೆಲ್ಲರಿಗೂ ಈ ವೇದಗಳ ಬಗ್ಗೆ ಆಗಲಿ ಉಪನಿಷತ್ತುಗಳ ಬಗ್ಗೆ ಆಗಲಿ ಯಾವ ಕಾಳಜಿಯೂ ಇಲ್ಲ ಆದರೆ ಕೇಂದ್ರ ಸರ್ಕಾರ ಯಾಕೆ ಈ ಗುಮಾನಿಯನ್ನು ಹುಟ್ಟಾಗ್ತಾ ಇದೆ ಎನ್ನುವುದೇ ಒಂದು ಸಂಶಯವಾಗಿ ಕಾಡ್ತಾ ಇದೆ ಅದು ನಡೆದರೆ ಭಾಳ ಅಪಚಾರ ಆಗುತ್ತೆ ನಡೆದೇ ಇದ್ದರೆ ಪರವಾಗಿಲ್ಲ ಅಥವಾ ಅದು ಒಳೊಳಗೆ ಅದರ ಬಗ್ಗೆ ಒಂದಷ್ಟು ಆಚರಣೆಗಳನ್ನು ಮಾಡಬೇಕು ಅನ್ನೋ ಕುಹಕಗಳು ಕುಮ್ಮಕ್ಕುಗಳು ನಡೆದು ಈ ಕೇಂದ್ರ ಸರ್ಕಾರ ನಿಜಕ್ಕೂ ತನ್ನ ಅನೈತಿಕ ಮೌಲ್ಯಕ್ಕೆ ಅನೈತಿಕವಾದಂಥ ವ್ಯವಸ್ಥೆಗೆ ಒಂದು ನಾಂದಿಯನ್ನು ಹಾಡುತ್ತೆ ಅಂತ ನಾನು ಭಾವಿಸ್ತೀನಿ ಆ ಕಾರಣಕ್ಕೆ ವೇದದಿಂದ ನಾವು ಕಲಿಬೇಕಾದದ್ದು ಏನೂ ಇಲ್ಲ ಉಪನಿಷತ್ತಿನಿಂದ ಕಲಿಬೇಕಾದದ್ದು ಏನೂ ಇಲ್ಲ ಮನುಸ್ಮೃತಿ ಜಗತ್ತಿಗೆ ಏನೇನು ಮಾಡತು ಅಂತ ಜಗತ್ತಿಗೆ ಗೊತ್ತಿರುವಂಥದ್ದು ಅಥವಾ ಮನುಸ್ಮೃತಿ ಜನರನ್ನು ಹೇಗೆ ಶೋಷಣೆ ಮಾಡಿತು ಹೆಣ್ಣು ಮಕ್ಕಳನ್ನು ಹೇಗೆ ಶೋಷಣೆ ಮಾಡಿತು ಅಥವಾ ಶೂದ್ರರನ್ನು ಅಥವಾ ಇಲ್ಲದವರನ್ನು ಹೇಗೆ ತನ್ನ ನುಂಗಿ ನೀರು ಕುಡಿತು ಅನ್ನೋದು ಜಗತ್ತಿಗೆ ಗೊತ್ತಿರುವಂಥದ್ದು ಇದೆಲ್ಲ ಗೊತ್ತಿರಬೇಕಾದ್ರೆ ಮತ್ತೆ ಆ ದಿನಗಳನ್ನು ಸಂವಿಧಾನದ ದಿನದಂದೇ ಆಚರಿಸುವಂಥದ್ದು ಇದೆಯಲ್ಲ ಇದು ಭಾಳ ನೋವಿನ ಸಂಗತಿ ಹಾಗಾಗಿ ನಿಮಗೂ ನೀವು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂಥ ಯಾವುದೇ ವ್ಯವಸ್ಥೆ ಇದೆಯೋ ಆ ಎಲ್ಲ ವ್ಯವಸ್ಥೆಗಳ ಅಥವಾ ಇಲಾಖೆಗಳ ಅಡಿಯಲ್ಲಿ ನಾವು ಮೊದಲು ಸಂವಿಧಾನ ದಿನಕ್ಕೆ ಮಹತ್ವ ಕೊಡೋಣ ಮತ್ತು ಗೌರವ ಕೊಡೋಣ ಅಂತ ಹೇಳಬೇಕು ನೀವು ಹೇಳದೇ ಇದ್ದರೆ ಮತ್ತೆ ನೀವು ಈ ತುಳಿತ ಸಂಪ್ರದಾಯದ ಅಥವಾ ತುಳಿತಕ್ಕೆ ಒಳಗು ಮಾಡುವಂಥ ವ್ಯವಸ್ಥೆಗೆ ನೀವು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕರ್ಕೊಂಡೋಗ್ತಿದ್ದೀರಿ ಅಂತ ಅನ್ನಿಸ್ಬಿಡುತ್ತೆ ಹಾಗಾಗಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ನೀವು ಸಂವಿಧಾನದ ದಿನದಂದು ದಯಮಾಡಿ ವೇದ ದಿನವನ್ನು ಆಚರಿಸುವಂಥ ಆಶಯಗಳೇನಾದರೂ ಇದ್ದರೆ ಅಥವಾ ಉದ್ದೇಶಗಳೇನಾದ ಇದ್ದರೆ ಅದನ್ನು ಕೈ ಬಿಡುವಂಥ ಪ್ರಯತ್ನವನ್ನು ಮಾಡಿ ಇಲ್ಲದಿದ್ದರೆ ಜನ ವಿರೋಧವನ್ನು ನೀವು ವ್ಯಕ್ತಪಡಿಸ್ಬೇಕಾಗುತ್ತೆ ಅಥವಾ ಎದುರಿಸ್ಬೇಕಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ ಧನ್ಯವಾದಗಳು